ಸ್ಟೂಡೆಂಟ್ಸ್ ಇಲ್ಲಿ ಫಿಫ್ತ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ ಗೆ ಕಾಸ್ಟಿಂಗ್ ಮೆಥಡ್ಸ್ ಅಲ್ಲಿ ಪ್ರೋಸೆಸ್ ಕಾಸ್ಟಿಂಗ್ ಅಲ್ಲಿ ನಾವೊಂದು ಮೂರ್ ನಾಲ್ಕು ರನ್ ಮಾಡಿದ್ವಿ ಹೌದಾ. ಇಲ್ಲಿ ನನ್ನ ಹತ್ರ ಒಂದು ಒಳ್ಳೆ ಎಕ್ಸಾಂಪಲ್ ಕ್ವಶನ್ ಇದೆ. ಈ ತರದ ಕ್ವಶನ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವ ವರ್ಷನ ಕೇಳಿಲ್ಲ ಅಂತಲ್ಲ, ಬೇಕಾದಷ್ಟು ವರ್ಷ ಕೇಳಿದ್ದಾರೆ, ಬಟ್ ಈ ತರದ ಕ್ವಶನ್ ಕೇಳಿಲ್ಲ. ಲೆಟ್ ಸಿ ಓದ್ಲೈ ಕ್ವಶನ್ ನ. ಸಿ, ಇನ್ ಎ ಫ್ಯಾಕ್ಟರಿ ದ ಪ್ರಾಡಕ್ಟ್ ಪಾಸಸ್ ಥ್ರೂ ಟೂ ಪ್ರಾಸೆಸಸ್ ಎ ಅಂಡ್ ಬಿ. A loss of 5% allowed in process A, 2% in process B. Andre process A nalli 5% loss aagta idante, normal loss aagta idante, 2% B process alli normal loss aagta idante, nothing being realized by disposing of this waste A. Andre 5% loss, 2% loss process A and B nalli enide, aa waste inda 1 rupay kuda duddu bartha idante. ಅದು ಕಂಪ್ಲೀಟ್ ಆಗಿ ತಿಪ್ಪೆ ಎದ್ದು ಬಿಸಾಕು ಅಂತ ವೇಸ್ಟೇಜ್ ಆಗಿದೆ. ಓಕೆನಾ. ನೆಕ್ಸ್ಟ್, ಡ್ಯೂರಿಂಗ್ ದ ಏಪ್ರಿಲ್ 2017 10,000 ಯೂನಿಟ್ಸ್ ಆಫ್ ಮೆಟೀರಿಯಲ್ ಕಾಸ್ಟಿಂಗ್ ರುಪೀಸ್ 6 ಪರ್ ಯೂನಿಟ್ ವರ್ ಇಂಟ್ರೊಡ್ಯೂಸ್ಡ್ ಇನ್ ಪ್ರಾಸೆಸ್ ಎ ಅಂಡ್ ದ ಅದರ್ ಕಾಸ್ಟ್ ಡೀಟೇಲ್ಸ್ ಆರ್ ಆಸ್ ಫಾಲೋಸ್. ಪ್ರಾಸೆಸ್ ಎ ಅಂಡ್ ಪ್ರಾಸೆಸ್ ಬಿ ಮೆಟೀರಿಯಲ್ಸ್ ಲೇಬರ್ ಓವರ್ ಹೆಡ್ಸ್ ಅಂತ ಕೊಟ್ಟಿದ್ದಾನೆ. ಮೆಟೀರಿಯಲ್ಸ್ ಏನು ಪ್ರಾಸೆಸ್ ಅಲ್ಲಿ ಕೊಟ್ಟಿಲ್ಲ, ಬಿ ನಲ್ಲಿ ಕೊಟ್ಟಿದ್ದಾನೆ, ಲೇಬರ್ ಕೊಟ್ಟಿದ್ದಾನೆ, ಓವರ್ ಹೆಡ್ಸ್ ಎರಡನ್ನು ಕೊಟ್ಟಿದ್ದಾನೆ. The output was 9,300 units from process A. 9,200 units were produced by process B, which were transferred to the warehouse. ಅಂತ ಹೇಳ್ತಾರೆ. ಅಂದ್ರೆ ಪ್ರಾಸೆಸ್ ಬಿ ನಲ್ಲಿ ಔಟ್ಪುಟ್ ಏನಿದೆ ಅದನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದ್ರಂತೆ, ವೇರ್ ಹೌಸ್ ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ರಂತೆ. 8,000 ಯೂನಿಟ್ಸ್ ಆಫ್ ಫಿನಿಶ್ ಪ್ರಾಡಕ್ಟ್ ವಾಸ್ ಸೋಲ್ಡ್ ಅಟ್ ರುಪೀಸ್ 15 ಪರ್ ಯೂನಿಟ್ ಅಂತ ಹೇಳ್ತಾರೆ. ಅಂದ್ರೆ ಈ ಫಿನಿಶ್ ಪ್ರಾಡಕ್ಟ್ ಬಿ ಇತ್ತಲ್ವಾ, ಅದು ವೇರ್ ಹೌಸ್ ಕಳಿಸಿದ್ ಬರ್ವಾ, ಎಷ್ಟು ಫಿನಿಶ್ಡ್ ಔಟ್ಪುಟ್ ಬಂದಿದೆ ಅಂದ್ರೆ 9,200 ಅಂತ ನಮಗೆ ಗೊತ್ತು, ಇನ್ಫಾರ್ಮೇಶನ್ ಇದೆ ಅಲ್ಲಿ. ಒಟ್ಟು ಪ್ರಾಸೆಸ್ ಬಿ ನಲ್ಲಿ 9,200 ಔಟ್ಪುಟ್ ಬಂದಿದೆ, ಹೌದಾ. ಆ ಬಂದಿರೋ ಔಟ್ಪುಟ್ 9,200 ಅಲ್ಲಿ ಎಷ್ಟು ಸೇಲ್ ಮಾಡಿದೀವಿ, 8,000 ಯೂನಿಟ್ಸ್ ನ 15 ರುಪೀಸ್ ಗೆ ನಾವು ಸೇಲ್ ಮಾಡಿದೀವಿ. ಮತ್ತೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ 2 ರುಪೀಸ್ ಪರ್ ಯೂನಿಟ್ ಆಗಿದೆಯಂತೆ. ನೋಡಿ, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಯೂಶುವಲ್ ಆಗಿ ಯಾವದ್ರ ಮೇಲೆ ಆಗುತ್ತೆ, ನಂಬರ್ ಆಫ್ ಯೂನಿಟ್ ಸೇಲ್ ಮೇಲೆ ಆಗಿರುತ್ತೆ, ಹೌದಾ. ನೀವು ಎಷ್ಟು ಯೂನಿಟ್ ಸೇಲ್ ಮಾಡಿದ್ರೆ ಅಷ್ಟು ಯೂನಿಟ್ ಮೇಲೆ 2 ರೂಪಾಯಿ ಖರ್ಚಾಗಿರುತ್ತೆ, ಕರೆಕ್ಟ್. ಅದಕ್ಕೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಆಲ್ವೇಸ್ ಯಾವ್ದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಮೇಲೆ. ನೆಕ್ಸ್ಟ್, ಪ್ರಿಪೇರ್ ಏನಂತ ಹೇಳ್ತಿದ್ದೇನೆ, ಪ್ರಾಸೆಸ್ ಅಕೌಂಟ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ಸ್ ಆರ್ ಲಾಸಸ್ ಫ್ರಮ್ ದ ಏಪ್ರಿಲ್ ಅಸ್ಯೂಮಿಂಗ್ ದರ್ ವಾಸ್ ನೋ ಓಪನಿಂಗ್ ಸ್ಟಾಕ್ ಇನ್ ಎನಿ ಟೈಪ್ ಅಂತ ಹೇಳ್ತಾ ಇದ್ದಾರೆ, ಕರೆಕ್ಟ್. ಈಗ ನಾವೇನ್ ಮಾಡಬಹುದು ಈ ಕ್ವಶನ್ ಗೆ ಆನ್ಸರ್ ಏ ತರ ಮಾಡಬಹುದು ನೋಡಿ, ವೆರಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಫಸ್ಟ್ ಪ್ರಾಸೆಸ್ ಎ ಅಂತ ಮಾಡೋಣ. ಪ್ರಾಸೆಸ್ ಎ ನೋಡಿ, ಪ್ರಾಸೆಸ್ ಎ ನಲ್ಲಿ ನಾವು ಒಟ್ಟು ಇನ್ಪುಟ್ ಎಷ್ಟು ಯೂನಿಟ್ಸ್ ಆಗ್ತಾ ಇದೀವಪ್ಪ, ಇದು ಯೂನಿಟ್ಸ್, ಇದು ಟೋಟಲ್ ಕಾಸ್ಟ್, ಇದು ಯೂನಿಟ್ಸ್, ಇದು ಟೋಟಲ್ ಕಾಸ್ಟ್, 10,000 ಯೂನಿಟ್ಸ್ ಆಗ್ತಾ ಇದೀವಂತೆ, ಕರೆಕ್ಟ್. ಒಂದ್ ಯೂನಿಟ್ ಗೆ ಎಷ್ಟಪ್ಪ, ಒಂದ್ ಯೂನಿಟ್ ಗೆ 6 ರುಪೀಸ್ ಅಂತ ಹೇಳ್ತಾ ಇದ್ದಾರೆ. 6 ರುಪೀಸ್ ಅಂತ ಎಷ್ಟಾಯ್ತು, 60,000 ಟೋಟಲ್ ಕಾಸ್ಟ್ ಆಯ್ತು. ಆಮೇಲೆ ಏನಾಗಿದೆ, ಲೇಬರ್ ಹಾಕಿದೀವಿ, ಲೇಬರ್ ಎಷ್ಟಿದೆಯಪ್ಪ, 10,000. ಹಾಗೆ ಇನ್ನೇನಿದೆಯಪ್ಪ, ಓವರ್ ಹೆಡ್ಸ್ ಇದೆ, ಓವರ್ ಹೆಡ್ಸ್ ಎಷ್ಟಪ್ಪ ಇದೆ, 6,000 ರುಪೀಸ್ ಇದೆ. ಇಷ್ಟು ಎಕ್ಸ್ಪೆನ್ಸಸ್ ಆಗಿದೆ ಪ್ರಾಸೆಸ್ ಏನಲ್ಲಿ, ಕರೆಕ್ಟ್. ಅವ್ರೇನ್ ಹೇಳ್ತಿದ್ದಾನೆ, ಪ್ರಾಸೆಸ್ ಏನಲ್ಲಿ ನಾರ್ಮಲ್ ಆಗಿ ಲಾಸ್ ಎಷ್ಟು ಪರ್ಸೆಂಟ್ ಆಗುತ್ತಂತೆ, 5% ಆಗುತ್ತಂತೆ. ಅಂದ್ರೆ 10,000 ಯೂನಿಟ್ಸ್ ಹಾಕಿದ್ರೆ ಅದರಲ್ಲಿ 5% ಅಂದ್ರೆ 500 ಯೂನಿಟ್ಸ್ ಲಾಸ್ ಆಗುತ್ತೆ, ವೇಸ್ಟೇಜ್ ಆಗುತ್ತೆ. ಬಟ್ ಆ ವೇಸ್ಟೇಜ್ ಇಂದ ನಮ್ಗೆ 1 ರೂಪಾಯಿನು ದುಡ್ಡು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಕರೆಕ್ಟ್. ಅಲ್ಲೇ ಕೊಟ್ಟಿದ್ದ ನೋಡಿ ಪ್ಯಾರಾಗ್ರಾಫ್ ಅಲ್ಲಿ, ನಥಿಂಗ್ ಬೀಯಿಂಗ್ ರಿಯಲೈಸ್ ಬೈ ಡಿಸ್ಪೋಸ್ ಆಫ್ ವೇಸ್ಟೇಜ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ 1 ರೂಪಾಯಿ ಕೂಡ ನಮ್ಗೆ ಬರ್ತಾ ಇಲ್ಲ, ಕರೆಕ್ಟ್. ಹಾಗೆ ಔಟ್ಪುಟ್ ಎಷ್ಟು ಕೊಟ್ಟಿದ್ದಾನೆ ನೋಡಿ, ನೀವು ಔಟ್ಪುಟ್ ನೋಡಿದ್ರೆ 9,300 ಯೂನಿಟ್ ಔಟ್ಪುಟ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಈ ಔಟ್ಪುಟ್ ನ ಯೂಶುವಲ್ ಆಗಿ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ, ಟ್ರಾನ್ಸ್ಫರ್ ಟು ಪ್ರಾಸೆಸ್ ಬಿ ಅಕೌಂಟ್, ಕರೆಕ್ಟ್. ಆದ್ರೆ ಇಲ್ಲಿ ನಾವು ಹಾಕಿರ್ತಕ್ಕಂಥದ್ದು 10,000 ಯೂನಿಟ್ಸ್, ಕರೆಕ್ಟ್ ಏನಪ್ಪ, ಎಷ್ಟು ಹಾಕಿರೋದು 10,000 ಯೂನಿಟ್. 10,000 ಯೂನಿಟ್ ಅಲ್ಲಿ ನಾರ್ಮಲ್ ಲಾಸ್ ಎಷ್ಟಾಗಿದೆಯಪ್ಪ, 500 ಯೂನಿಟ್ಸ್ ಹೋಗಿದೆ.
ಹತ್ತು ಸಾವಿರದಲ್ಲಿ ಐನೂರು ನಾರ್ಮಲ್ ಆಗಿ ವೇಸ್ಟೇಜ್ ಆದ್ರೆ ಔಟ್ಪುಟ್ ಹೌದಾ ನಮ್ಗೆ ಎಷ್ಟು ಬರಬೇಕು ಒಂಬತ್ತೂವರೆ ಸಾವಿರ ಬರಬೇಕು ಆದ್ರೆ ಎಷ್ಟು ಬರ್ತಾ ಇದೆ ಹಾಗಾದ್ರೆ ಇನ್ನೂರು ಯೂನಿಟ್ ಎಲ್ಲೋದಂಗೆ ಅದನ್ನ ನಾವು ಏನಂತ ಕರಿತೀವಿ ಅಬ್ನಾರ್ಮಲ್ ಲಾಸ್ ಅಂತ ಕರಿತೀವಿ ಕರೆಕ್ಟಾ ನಾವು ಅನ್ಕೊಂಡಿದ್ದಕ್ಕಿಂತಲೂ ಕಡಿಮೆ ಬಂತಲ್ವಾ ಅದಕ್ಕೆ ಅದನ್ನ ಅಬ್ನಾರ್ಮಲ್ ಲಾಸ್ ಅಂತ ಕರಿತೀವಿ ಈಗ ಸರ್ ಈ ಅಬ್ನಾರ್ಮಲ್ ಲಾಸ್ ವ್ಯಾಲ್ಯೂ ಎಷ್ಟು ಔಟ್ಪುಟ್ ವ್ಯಾಲ್ಯೂ ಎಷ್ಟು ಅವೆರಡು ಕಂಡುಹಿಡಿಬೇಕು ಕರೆಕ್ಟಾ ಅವೆರಡು ಕಂಡುಹಿಡಿಬೇಕು ಅಂದ್ರೆ ನಮಗೆ ಒಂದು ಫಾರ್ಮುಲಾ ಇದೆ ಯಾವುದದು ಅಂದ್ರೆ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್ ಇಸ್ ಈಕ್ವಲ್ಸ್ ಟು ಟೋಟಲ್ ಕಾಸ್ಟ್ ಮೈನಸ್ ನಾರ್ಮಲ್ ಲಾಸ್ ಕಾಸ್ಟ್ ಡಿವೈಡೆಡ್ ಬೈ ಟೋಟಲ್ ಇನ್ಪುಟ್ ಮೈನಸ್ ನಾರ್ಮಲ್ ಲಾಸ್ ಯೂನಿಟ್ಸ್ ನಾರ್ಮಲ್ ಲಾಸ್ ಯೂನಿಟ್ಸ್ ಇಂಟು ಏನಿದು ಅಬ್ನಾರ್ಮಲ್ ಯೂನಿಟ್ಸ್ ಕರೆಕ್ಟಾ ಅಬ್ನಾರ್ಮಲ್ ಯೂನಿಟ್ಸ್ ಈಗ ಟೋಟಲ್ ಕಾಸ್ಟ್ ಎಷ್ಟಾಗಿದೆಯಪ್ಪ ಅಂದ್ರೆ ಟೋಟಲ್ 76,000 ಆಗಿದೆ ಈ ಮೂರನ್ನು ಆಡ್ ಮಾಡಿ ಈ ಟೋಟಲ್ ನ ಈ ಕಡೆ ಹಾಕೋಣ ಓಕೆನಾ ಈಗ ಟೋಟಲ್ ಕಾಸ್ಟ್ ಎಷ್ಟಾಯ್ತು ನಮ್ಗೆ 76,000 ಕರೆಕ್ಟಾ ನಾರ್ಮಲ್ ಲಾಸ್ ವ್ಯಾಲ್ಯೂ ಏನಾದ್ರೂ ಇದೆಯಾ ಕಾಸ್ಟ್ ಏನಾದ್ರೂ ಇದೆಯಾ ಅಂದ್ರೆ ಏನು ಇಲ್ಲ ಕರೆಕ್ಟಾ ಹಾಗಾದ್ರೆ ಟೋಟಲ್ ಇನ್ಪುಟ್ ಎಷ್ಟು ಹಾಕಿದೀವಿ 10,000 ಹಾಕಿದ್ವಿ ಅದರಲ್ಲಿ ನಾರ್ಮಲ್ ಲಾಸ್ ಯೂನಿಟ್ ಎಷ್ಟಾಗಿದೆ 500 ಆಗಿದೆ ಅಬ್ನಾರ್ಮಲ್ ಯೂನಿಟ್ ಎಷ್ಟಿದೆ 200 ಹಾಗಾದ್ರೆ 76,000 ಡಿವೈಡೆಡ್ ಬೈ 9,500 ಇಂಟು 200 ಎಷ್ಟು ಬರುತ್ತೆ ಹೇಳಿ 1,600 ರುಪೀಸ್ ಆಯ್ತು ಕರೆಕ್ಟಾ 1,600 ಹಾಗಾದ್ರೆ ಅಬ್ನಾರ್ಮಲ್ ಲಾಸ್ ವ್ಯಾಲ್ಯೂ ಎಷ್ಟಪ್ಪ 1,600 ಆಯ್ತು ಕರೆಕ್ಟಾ ಹಾಗಾದ್ರೆ ಔಟ್ಪುಟ್ ವ್ಯಾಲ್ಯೂ ಎಷ್ಟು ಬರುತ್ತೆ 74,400 ರುಪೀಸ್ ಆಯ್ತು ಕರೆಕ್ಟ್ ಏನಪ್ಪ ಈಗ ಈ 74,400 ಎಷ್ಟು ಯೂನಿಟ್ ಔಟ್ಪುಟ್ ಗೆ 9,300 ಯೂನಿಟ್ ಗೆ ಒಂದು ಯೂನಿಟ್ ಎಷ್ಟು ಆಗುತ್ತೆ ಬೇಗ ಹೇಳಬೇಕು ಎಷ್ಟು 8 ರುಪೀಸ್ ಪರ್ ಯೂನಿಟ್ ಆಗುತ್ತೆ ಕರೆಕ್ಟಾ ಎಷ್ಟು 8 ರುಪೀಸ್ ಪರ್ ಯೂನಿಟ್ ಇದು ಪ್ರಾಸೆಸ್ ಎ ಆಯ್ತು ಈಗ ಅದೇ ತರ ಪ್ರಾಸೆಸ್ ಬಿ ಅಕೌಂಟ್ ಮಾಡೋಣ ನೋಡಿ ಪ್ರಾಸೆಸ್ ಬಿ ಅಕೌಂಟ್ ಮಾಡೋದು ತುಂಬಾ ಸುಲಭ ಯಾಕೆ ಅಂತ ಹೇಳ್ತೀನಿ ಪ್ರಾಸೆಸ್ ಎನಲ್ಲಿ ಏನ್ ಔಟ್ಪುಟ್ ಆಗಿದೆ ಅದು ಪ್ರಾಸೆಸ್ ಬಿ ಏನಾಗುತ್ತಪ್ಪ ಇನ್ಪುಟ್ ಆಗುತ್ತೆ ಎಷ್ಟು ಇನ್ಪುಟ್ ಇದೆ 9,300 ಯೂನಿಟ್ಸ್ ಇದೆ ಎಷ್ಟು ರೂಪಾಯಿ ಇದೆ 74,400 ಇದೆ ಮತ್ತೆ ಒಂದಷ್ಟು ಮೆಟೀರಿಯಲ್ ಹಾಕಿದೀವಿ ಪ್ರಾಸೆಸ್ ಬಿ ನಡೆಸಬೇಕು ಅಂದ್ರೆ ಒಂದಷ್ಟು ಮೆಟೀರಿಯಲ್ ರಿಕ್ವೈರ್ಮೆಂಟ್ 6,140 ರುಪೀಸ್ ಆಗಿದೆ ಮತ್ತೆ ಒಂದಷ್ಟು ಲೇಬರ್ ಖರ್ಚಾಗಿದೆ ಲೇಬರ್ಗೆ ಅಂತ ಎಷ್ಟು 6,000 ರುಪೀಸ್ ಆಗಿದೆ ಒಂದಷ್ಟು ಅದರ್ ಎಕ್ಸ್ಪೆನ್ಸಸ್ ಅಥವಾ ಓವರ್ ಹೆಡ್ಸ್ ಆಗಿದೆ ಅದು 4,600 ಆಗಿದೆ ಕರೆಕ್ಟ್ ಏನಪ್ಪ ಈಗ ಪ್ರೋಸೆಸ್ ಬಿ ನಲ್ಲಿ ಒಟ್ಟು ಇನ್ಪುಟ್ ಎಷ್ಟು ಹಾಕಿದೀವಿ 9,300 ಅವನು ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಏನ್ ಹೇಳ್ತಿದ್ದಾನೆ ಪ್ರಾಸೆಸ್ ಬಿ ನಲ್ಲಿ ಯಾವಾಗ್ಲೂ ಕೂಡ 2% ನಾರ್ಮಲ್ ವೇಸ್ಟೇಜ್ ಆಗುತ್ತೆ ಕರೆಕ್ಟಾ ಹಾಗಾದ್ರೆ ಬೈ ನಾರ್ಮಲ್ ಲಾಸ್ 9,300 ಮೇಲೆ 2% ಎಷ್ಟು ಬರುತ್ತೆ 186 ಯೂನಿಟ್ಸ್ ಆಗುತ್ತೆ ಈ 186 ಯೂನಿಟ್ಸ್ ಏನಾದ್ರೂ ಬರ್ತಾ ಇದೆ ಅಂದ್ರೆ ಏನು ಬರಲ್ಲ ಅಂತ ಹೇಳ್ತಾರೆ ಕರೆಕ್ಟಾ ಹಾಗಾದ್ರೆ ಔಟ್ಪುಟ್ ಎಷ್ಟಿದೆ 9,200 ಯೂನಿಟ್ ಇದೆ ಕರೆಕ್ಟಾ ನೀವು ಒಂದ್ ಸೆಕೆಂಡ್ ಇಲ್ಲಿ ಯೋಚನೆ ಮಾಡಿದ್ರೆ ಒಂದ್ ಸ್ವಲ್ಪ ಡಿಫ್ರೆಂಟ್ ಅನ್ಸುತ್ತೆ ನೋಡಿ 9,300 ಯೂನಿಟ್ ಪ್ರಾಸೆಸ್ ಬಿಗ್ ಆಗಿರೋದು ಅದರಲ್ಲಿ ವೇಸ್ಟೇಜ್ ಎಷ್ಟಪ್ಪ ಹೋಗಿದೆ 186 ಹೋಗಿದೆ ಇನ್ನು ಎಷ್ಟು ಬರಬೇಕಾಗಿದ್ ಕೈಗೆ ನಮ್ಗೆ ಅಂದ್ರೆ 9,114 ಯೂನಿಟ್ ಬರಬೇಕು ಕರೆಕ್ಟಾ ಆದ್ರೆ ನಮ್ ಕೈಗೆ ಬಂದಿರೋದು ಎಷ್ಟು 9,200 ಜಾಸ್ತಿ ಬಂದಿದೆ ಎಷ್ಟು ಜಾಸ್ತಿ ಬಂದಿದೆ
86 ಯೂನಿಟ್ಸ್ ಅಷ್ಟು ಜಾಸ್ತಿ ಬಂದಿದೆ ಅದಕ್ಕೆ ನಾನು ಅದನ್ನ ಅಬ್ನಾರ್ಮಲ್ ಗೇನ್ ಅಂತ ಹೇಳ್ತೀನಿ ಏನು ಅಂತ ಹೇಳ್ತೀನಿ 86 ಈಗ ಅಬ್ನಾರ್ಮಲ್ ಗೇನ್ ವ್ಯಾಲ್ಯೂ ಗೊತ್ತಿಲ್ಲ ಕರೆಕ್ಟಾ ಏನು ಕಂಡುಹಿಡಿಯೋದು ಸೇಮ್ ಇದೇ ತರ ಫಾರ್ಮುಲಾ ಇದೇ ತರ ಫಾರ್ಮುಲಾ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಗೇನ್ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಗೇನ್ ಟೋಟಲ್ ಕಾಸ್ಟ್ ಎಷ್ಟಿದೆಯಪ್ಪ ರಫ್ ಆಗಿ ಟೋಟಲ್ ಮಾಡಿ ರಫ್ ಆಗಿ ರಫ್ ಆಗಿ ಟೋಟಲ್ ಮಾಡಿದ್ರೆ ನಾನೇ ಹೇಳಲ್ಲ 40 91,140 ಮೈನಸ್ 0 ಯಾಕೆಂದ್ರೆ ಏನು ಬರ್ತಾ ಇಲ್ಲ ನಾರ್ಮಲ್ ಲಾಸ್ ವೇಸ್ಟೇಜ್ ಇಲ್ಲ ಇನ್ಪುಟ್ ಎಷ್ಟು ಹಾಕಿದೀವಪ್ಪ 9300 ನಾರ್ಮಲ್ ಲಾಸ್ ಎಷ್ಟಪ್ಪ ಆಗಿದೆ 186 ಅಬ್ನಾರ್ಮಲ್ ಗೇನ್ ಯೂನಿಟ್ ಎಷ್ಟಪ್ಪ 86 ಸೋ ಹಾಗಾದ್ರೆ 91,140 ಡಿವೈಡೆಡ್ ಬೈ 9114 ಇಂಟು 86 860 ರುಪೀಸ್ ಕರೆಕ್ಟಾ ಹಾಗಾದ್ರೆ ಅಬ್ನಾರ್ಮಲ್ ಲಾಸ್ ಯೂನಿಟ್ ಎಷ್ಟಾಯ್ತು 860 ರುಪೀಸ್ ಈಗ ಇದನ್ನ ಟೋಟಲ್ ಮಾಡಿ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 10 10 2 9 92,000 ಬರ್ತಾ ಇದೆ ಕರೆಕ್ಟಾ 9386 ಇದು 92,000 ಇದು ಎಷ್ಟು ಬರುತ್ತೆ 92,000 ಯಾಕೆಂದ್ರೆ 92 ಮೈನಸ್ 0 ಈಗ 92,000 ಎಷ್ಟು ಟೋಟಲ್ 9,200 ಅಲ್ಲಿಗೆ ಒಂದು ಯೂನಿಟ್ ಎಷ್ಟು ಆಯ್ತು 10 ರೂಪಾಯಿ ಒಂದು ಯೂನಿಟ್ ಗೆ ಆಯ್ತು ಅಲ್ಲಿಗೆ ಪ್ರಾಸೆಸ್ ಎ ಪ್ರಾಸೆಸ್ ಬಿ ಅಕೌಂಟ್ ಮಾಡ್ತೀವಿ ಆದ್ರೆ ಇನ್ನೂ ಒಂದು ಕೇಳಿದ್ದಾರೆ ಏನಂತೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ಸ್ ಆರ್ ಲಾಸಸ್ ಅಂತ ಕೇಳಿದ್ದಾರೆ ಏನಂತ ಕೇಳಿದಾನೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ಸ್ ಆರ್ ಲಾಸಸ್ ಈಗ ಒಂದ್ ನಿಮಿಷ ಇಲ್ಲಿ ನೋಡಿ ಇಲ್ಲಿ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಓಕೆನಾ ಸ್ಟೇಟ್ಮೆಂಟ್ ಆಫ್ ಫಸ್ಟ್ ನಾವು ಎಷ್ಟಪ್ಪ ಯೂನಿಟ್ಸ್ ಸೇಲ್ ಮಾಡ್ತಾ ಇರೋದು ಎಷ್ಟು ಸೇಲ್ ಮಾಡ್ತಾ ಇರೋದು 10,000 ಯೂನಿಟ್ಸ್ ಅಲ್ಲ 8,000 ಯೂನಿಟ್ ಸೇಲ್ ಮಾಡ್ತಾ ಇದ್ದೀವಿ ಎಷ್ಟಪ್ಪ ಮಾಡ್ತಾ ಇದೀವಿ 8,000 ಯೂನಿಟ್ಸ್ ತಾನೆ ಮಾಡ್ತಾ ಇರೋದು ಮತ್ತೆ ಕರೆಕ್ಟ್ ಅಂದ್ರೆ ಕರೆಕ್ಟ್ ಹಾಗಾದ್ರೆ ಎಷ್ಟಕ್ಕೆ ಮಾರ್ತಾ ಇರೋದಪ್ಪ 15 ರೂಪಾಯಿ ಎಷ್ಟು ಬರುತ್ತಪ್ಪ 1,20,000 ರೂಪೀಸ್ ಕರೆಕ್ಟ್ ಕರೆಕ್ಟ್ ಈಗ ಇದರಲ್ಲಿ ಲೆಸ್ ಒಂದು ನಿಮಿಷ ಎಲ್ಲ ಕ್ಲೀನ್ ಕೇಳಿಸ್ಕೊಡ್ಬೇಕು ಇದು ವೆರಿ ವೆರಿ ಇಂಪಾರ್ಟೆಂಟ್ ನಾವು 8,000 ಯೂನಿಟ್ಸ್ ನ ಮಾರ್ತಾ ಇದ್ದೀವಿ ನೋಡಿ ಪ್ರಾಸೆಸ್ ಬಿ ನಲ್ಲಿ ಔಟ್ಪುಟ್ ಎಲ್ಲಿ ಕಳಿಸಿದೀವಿ ಅಂದ್ರೆ ವೇರ್ ಹೌಸ್ ಕಳಿಸಿದೀವಿ ಕರೆಕ್ಟ್ ಈ ವೇರ್ ಹೌಸ್ ಅಲ್ಲಿ ಕಳಿಸೋದಕ್ಕೆ ನಮಗೆ 9,200 ಯೂನಿಟ್ ಮಾರಿರೋ ಐ ಮೀನ್ ಪ್ರೊಡ್ಯೂಸ್ ಮಾಡಬಹುದು ಕರೆಕ್ಟ್ ಒಂದ್ ಯೂನಿಟ್ ಗೆ ಖರ್ಚು ಆಗಿದೆ ಆದ್ರೆ ನಾವು ಎಷ್ಟಕ್ಕೆ ಮಾರ್ತಾ ಇದೀವಿ ಜಾಸ್ತಿ ಮಾರ್ತಾ ಇದೀವಿ ತಾನೆ ಹಾಗಾದ್ರೆ ಕಾಸ್ಟ್ ಆಫ್ ಫಿನಿಶ್ಡ್ ಗೂಡ್ಸ್ 8,000 ಯೂನಿಟ್ಸ್ ಗೆ 10 ರೂಪಾಯಿ ಪ್ರಕಾರ ಎಷ್ಟಪ್ಪ ಆಗುತ್ತೆ 80,000 ರೂಪಾಯಿ ಆಗುತ್ತೆ ಕರೆಕ್ಟ್ ಎಸ್ ಅಲ್ವಾ ಹಾಗೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಕರೆಕ್ಟ್ ಒಂದ್ ಯೂನಿಟ್ ಎಷ್ಟಪ್ಪ ಅಂತ ಇದಾನೆ 2 ರೂಪಾಯಿ ಖರ್ಚಾಗುತ್ತೆ ಅಂತ ಇದೆ ಎಷ್ಟಪ್ಪ ಆಯ್ತು 16,000 ಆಯ್ತು ಕರೆಕ್ಟ್ ಹಾಗೆ ನಮ್ಗೆ ಅಬ್ನಾರ್ಮಲ್ ಲಾಸ್ ಬೇರೆ ಆಗಿದೆ ಎಷ್ಟಾಗಿದೆ ಸೊ ಅಬ್ನಾರ್ಮಲ್ ಲಾಸ್ ಬೇರೆ ಆಗಿದೆ ಅದು ಲಾಸ್ ಏನಪ್ಪ ಎಷ್ಟಪ್ಪ ಆಗಿದೆ 1,600 ರೂಪಾಯಿ ಇಷ್ಟು ನಮಗೆ ಸೇಲ್ಸ್ ಅಲ್ಲಿ ಏನಾಗ ಮಾಡುತ್ತೆ ಕಡಿಮೆ ಮಾಡುತ್ತೆ ಕರೆಕ್ಟ್ ಮೈನಸ್ ಮಾಡಿದ್ರೆ 97,600 ಆಯ್ತು ಕರೆಕ್ಟ್ ಇನ್ ಎಷ್ಟು ಬರುತ್ತೆ ಮೈನಸ್ ಮಾಡಿದ್ರೆ ಅಂದ್ರೆ 2 3 ಲೆಸ್ 1 2 3 ಮೂರನ್ನು ಮೈನಸ್ ಮಾಡಿದ್ದೀನಿ ಮೂರು ಟೋಟಲ್ ಮಾಡಿದ್ದೀನಿ ಎಷ್ಟು ಬರುತ್ತೆ 97,600 ಬರುತ್ತೆ ಕರೆಕ್ಟ್ ಇದು ನಮಗೆ
8000 ಯೂನಿಟ್ಸ್ ಗೆ ಪ್ರೊಡ್ಯೂಸ್ ಮಾಡೋದಕ್ಕೆ 80000 ಖರ್ಚಾಗಿದೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ 8000 ಯೂನಿಟ್ ಸೇಲ್ ಮಾಡೋದಕ್ಕೆ ಒಂದು ಯೂನಿಟ್ ಗೆ 2 ರೂಪಾಯಿ ಆಗಿದೆ 16000 ಆಯ್ತು ಅಬ್ನಾರ್ಮಲ್ ಲಾಸ್ ಎಷ್ಟಾಗಿದೆ 1600 ರೂಪಾಯಿ ಆಗಿದೆ ಹಾಗೆ ಅಬ್ನಾರ್ಮಲ್ ಗೇನ್ ದರ ಆಗಿದಲ್ವಾ ಎಷ್ಟಾಗಿದೆ ಅದು 860 ರೂಪೀಸ್ ಗೇನ್ ಆಗಿದೆ ಕರೆಕ್ಟಾ ಹಾಗಾದ್ರೆ ಒಟ್ಟು 33260 ರೂಪಾಯಿ ಅಷ್ಟು ನಮಗೆ ಏನಾಗಿದೆ ಪ್ರಾಫಿಟ್ ಬಂದಿದೆ ಎಷ್ಟು ಬಂದಿದೆ ಪ್ರಾಫಿಟ್ 33260 ಇದು ಐ ಥಿಂಕ್ 32400 22400 ನೋಡಪ್ಪ ಐ ಥಿಂಕ್ 22400 ಈಗ ನಮಗೆ 23260 ಬರ್ತಾ ಇದೆ ಸರ್ ಕರೆಕ್ಟ್ ಅಷ್ಟೇ ಅಲ್ಲ ಇಂಟ್ರೆಸ್ಟಿಂಗ್ ಆಗಿಲ್ವಾ ಇದು ಏನು ಡಿಫರೆಂಟ್ ಆಗಿದೆ ಅಂತ ಹೇಳಿದ್ರೆ ದಿಸ್ ಇಸ್ ವಾಟ್ ದ ಡಿಫರೆಂಟ್ ಇಸ್ ಇಲ್ಲಿ 9000 ಯೂನಿಟ್ ಔಟ್ಪುಟ್ ನ ವೇರ್ ಹೌಸ್ ಕೆಲಸಕ್ಕೆ ಅದರಲ್ಲಿ ಬರೀ 8000 ಮಾತ್ರ ಮಾಡ್ತಾ ಇದೀವಿ ಹೌದಾ ಸಾಲದಿದ್ದಕ್ಕೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ ಬೆಲೆ ಕೊಟ್ಟವ್ರೆ ನಿಮ್ಗೆಲ್ಲ ಅನುಮಾನ ಎಲ್ಲಿ ಬರುತ್ತೆ ಪ್ರಾಸೆಸ್ ಏನಲ್ಲಿ ಬರುತ್ತಾ ಪ್ರಾಸೆಸ್ ಬಿಲ್ ಬರುತ್ತಾ ನೋಡಿ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ ಯಾವುದೇ ಕಾರಣಕ್ಕೂ ಪ್ರಾಸೆಸ್ ಅಕೌಂಟ್ ಅಲ್ಲಿ ಬರೋದಿಲ್ಲ ಅದಕ್ಕೆ ಸಪರೇಟ್ ಆಗಿ ನಾವೇನ್ ಮಾಡ್ಬೇಕಾಗುತ್ತೆ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡ್ಬೇಕಾಗುತ್ತೆ ಕ್ಲಿಯರಾ